ರಸ್ತೆಯ ಇಕ್ಕೆಲೆಗಳಲ್ಲಿ ಕಿಕ್ಕಿರು ತುಂಬಿದ ಜನ, ಕಟ್ಟಡ ಬಾಲ್ಕನಿ ತಾರಸಿಗಳ ಮೇಲೆ ಜನಜಂಗುಳಿ, ಭಾರಿ ಭದ್ರತೆಗಳ ನಡುವೆ ಕೈ ಬೂಸುತ್ತಿದ್ದ ಪ್ರಧಾನಿ ನೋಡುತ್ತಿದ್ದ ಜನಸಾಗರದಿಂದ ಹರ್ ಹರ್ ಮೋದಿ ಎಂಬ ಉದ್ವಾರ ಕೇಳುತ್ತಿತ್ತು. ಅದು ಎಲ್ಲಿ ಅಂತೀರಾ ಈ ಸುದ್ದಿ ನೋಡಿ. ಮೆರವಣಿಗೆಯು ಪ್ರತಿ ಬೀದಿಯನ್ನು ಪ್ರವೇಶಿಸಿದಾಗಲೂ ಸಾರ್ವಜನಿಕರು ಹೂದಳಗಳನ್ನು ಎರಚಿ ಸ್ವಾಗತಿಸಿದರು. ವಾರಣಾಸಿಯ ಬೀದಿಗಳು ಕೇಸರಿಮಯವಾಗಿದ್ದವು. ಜನರ ತಲೆಗಳಲ್ಲಿ ಕೇಸರಿ ಬಣ್ಣದ ಪೇಟು, ರುಮಾಲು, ಕೈಗಳಲ್ಲಿ ಬಿಜೆಪಿಯ ಕಮಲದ ಧ್ವಜ ರಾರಾಜಿಸುತ್ತಿದ್ದವು. ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಗುರುವಾರ ನಡೆಸಿದ ಭಾರೀ ರೋಡ್ ಶೋನಲ್ಲಿ ಕಂಡುಬಂದ ದೃಶ್ಯಾವಳಿಗಳಿವು. ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಮತ್ತೊಮ್ಮೆ ಆಯ್ಕೆ ಬಯಸಿರುವ ಮೋದಿ ಶುಕ್ರವಾರ ಏಪ್ರಿಲ್ 26ರಂದು ನಾಮಪತ್ರ ಸಲ್ಲಿಸಿದ್ದಾರೆ. ಆದರೆ ಅದಕ್ಕೂ ಒಂದು ದಿನ ಮೊದಲೇ ವಾರಣಾಸಿ ನಗರದಲ್ಲಿ ಭಾರೀ ರೋಡ್ ಶೋ ನಡೆಸಿ ತಮ್ಮ ಬಲ ಪ್ರದರ್ಶಿಸಿದ್ದಾರೆ. ಮಧ್ಯಾಹ್ನದಿಂದ ಆರಂಭವಾದ ರೋಡ್ ಶೋ ರಾತ್ರಿ 8 ಗಂಟೆಯವರೆಗೂ ನಡೆಯಿತು. ಮೆರವಣಿಗೆಯುದ್ದಕ್ಕೂ ಮೋದಿ ತಮ್ಮ ವಾಹನದಲ್ಲಿ ನಿಂತೇ ಇದ್ದರು. ತಮ್ಮತ್ತ ಕೈ ಬೀಸಿದರು. ಕೈ ಮುಗಿದವರಿಗೆ ಕೈ ಮುಗಿದರು. ರೋಡ್ ಶೋ ಮಧ್ಯೆ ಅಲ್ಲಲ್ಲಿ ಕಿರುಭಾಷಣ ಮಾಡಿದ ಮೋದಿ ವಿರೋಧ ಪಕ್ಷಗಳ ವಿರುದ್ಧ ಹರಿಹಾಯ್ದರು. ಶುಕ್ರವಾರ ಬೆಳಿಗ್ಗೆ ಮೋದಿ ವಾರಣಾಸಿಯಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ನಂತರ ಕಾಲಭೈರವ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಆನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ್ದಾರೆ. ಏಪ್ರಿಲ್ ಪ್ರಸ್ತುತ ಸಂದರ್ಭದಲ್ಲಿ ಜ್ಞಾನ ಅಗತ್ಯ ಕೌಶಲಗಳೊಂದಿಗೆ ಪದವಿ ಪಡೆದುಕೊಳ್ಳುತ್ತಿರುವ ಯುವ ಸಮುದಾಯ ತಮ್ಮ ಸಮರ್ಥವನ್ನು ಪ್ರದರ್ಶಿಸುವ ಕಾಲ ಬಂದಿದೆ. ಕಠಿಣ ಪರಿಶ್ರಮ ಮತ್ತು ಜಾಣ್ಮೆಯಿಂದ ಕಾರ್ಯನಿರ್ವಹಿಸುವ ಮೂಲಕ ತಮ್ಮ ಪಾಲಕರು, ಸಮಾಜ ಹಾಗೂ ಮಾತೃಭೂಮಿ ಹೆಮ್ಮೆ ಪಡುವಂತಹ ಸಾಧನೆ ಮಾಡಬೇಕು ಎಂದು ಘನತೀರ್ಥ ಉಪರಾಷ್ಟ್ರಪತಿಗಳಾದ ಎಂ ವೆಂಕಯ್ಯ ನಾಯ್ಡು ಕರೆ ನೀಡಿದರು. ಬೆಳಗಾವಿ ನಗರದ ಕೆಎಲ್ಇ ಸಂಸ್ಥೆಯ ಜೀರ್ಗೆ ಸಭಾಭವನದಲ್ಲಿ ಗುರುವಾರ ನಡೆದ ಕೆಎಲ್ಇ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್ ಸಂಸ್ಥೆಯ 9ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಪದವಿ ಪ್ರದಾನ ಮಾಡಿ ಅವರು ಮಾತನಾಡಿದರು. ವೈದ್ಯಕೀಯ ಪದವಿ ಪಡೆದು ವೃತ್ತಿ ಆರಂಭಿಸಲಿರುವ ಯುವ ಸಮುದಾಯ ಸಮಾಜದಲ್ಲಿ ತುಳಿತಕ್ಕೊಳಗಾದ ಜನರಿಗೆ ಅತ್ಯಂತ ಸಹಾನುಭೂತಿಯಿಂದ ಚಿಕಿತ್ಸೆ ನೀಡಬೇಕು. ಅತ್ಯಂತ ಪವಿತ್ರವಾದ ವೈದ್ಯಕೀಯ ವೃತ್ತಿಯನ್ನು ಹಣ ಗಳಿಕೆಯ ಬದಲಾವಣೆಯಾಗಿ ಸಾರ್ವಜನಿಕರ ಸೇವೆಗೆ ಮೀಸಲಿಡಬೇಕೆಂದು ಸಲಹೆ ನೀಡಿದರು. ಅತ್ಯುತ್ತಮ ಹಾಗೂ ಗುಣಮಟ್ಟದ ವೈದ್ಯಕೀಯ ಸೇವೆ ಸೌಲಭ್ಯಗಳು ಸಮಾಜದ ಕಟ್ಟಕಡೆಯ ಸಾಮಾನ್ಯ ವ್ಯಕ್ತಿಗೂ ಕೈಗೆಟಕುವಂತೆ ಒದಗಿಸಬೇಕು. ಸ್ವಚ್ಛ ಭಾರತ ಎಂಬುದು ಕೇವಲ ಸರ್ಕಾರ ಅಥವಾ ಯಾವುದೇ ಪಕ್ಷದ ಕಾರ್ಯಕ್ರಮವಲ್ಲ, ಇದು ಸಾಮಾಜಿಕ ಕಾರ್ಯಕ್ರಮವಾಗಿದೆ. ನಾವೆಲ್ಲರೂ ಅದರಲ್ಲೂ ವಿಶೇಷವಾಗಿ ಯುವ ಸಮುದಾಯ ಇದಕ್ಕೆ ಸಹಕರಿಸಬೇಕು ಎಂದು ಕರೆ ನೀಡಿದರು. ಕೇಲಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರುವ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಕುಲಪತಿ, ಡಾಕ್ಟರ್ ವಿವೇಕ್ ಸಾವೋಜಿ ಕುಲಸಚಿವರಾದ, ಡಾಕ್ಟರ್ ವಿಡಿ ಪಾಟೀಲ್ ಹಾಗೂ ವಿವಿಧ ವಿಭಾಗಗಳ ಡೀನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ವಿವಿಧ ವಿಭಾಗದಲ್ಲಿ ಒಟ್ಟಾರೆ 23 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಯಿತು. ಗ್ರಾಜುಯೇಟಿಂಗ್ ಸ್ಟೂಡೆಂಟ್ಸ್ ಅಂಡ್ ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂಡ್ ಡಿಯರ್ ಯಂಗ್ಸ್ಟರ್ಸ್, ಐ ಎಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಬಿ ಹಿಯರ್ ಅಡ್ಮಿಸ್ ಟು ಆಲ್ ಟುಡೇ ಮಾರ್ನಿಂಗ್ ಟು ಅವಾರ್ಡ್ ದಿ ಗೋಲ್ಡ್ ಮೆಡಲ್ಸ್ ಅಂಡ್ ಆಲ್ಸೋ ಪಾರ್ಟಿಸಿಪೇಟಿಂಗ್ ಇನ್ ದ ಗ್ರಾಜುಯೇಟಿಂಗ್ ಸೆರೆಮನಿ. ಐ ವುಡ್ ಹ್ಯಾವ್ ಬಿನ್ ಹ್ಯಾಪಿ ಟು ಬಿ ಪ್ರೆಸೆಂಟಿಂಗ್ ಮೆಡಲ್ಸ್ ಟು ಆಲ್ ಆಫ್ ಯು, ಬಟ್ ಇಟ್ಸ್ 1000 ಡಾಟ್ ಅಂಡ್ ದ ವೈಸ್ ಪ್ರೆಸಿಡೆಂಟ್ ರಿಕ್ವೈರ್ಸ್ ಟು ಬಿ ಹಿಯರ್ ಓನ್ಲಿ, ದೇರ್ ಇಸ್ ಅ ಪ್ರೋಟೋಕಾಲ್. So normally the system is that the vice president or the president, whenever they go to a function, they give gold medals or doctorates. So
So I'm here to perform that responsibility. I personally like this city very much, Belagavi and its people. I have been coming to this city for years. I think right from 1993 onwards, I have been frequenting this city, and I'm very much impressed by the beauty and also the duty of the people of Belagavi. Today, I can't see Belagavi. ಬೀದರ್ ತಾಲೂಕಿನ ಹಳೆಂಬೂರು ಗ್ರಾಮದಲ್ಲಿ ವೀರಭದ್ರ ಮುತ್ತಿ ಅವರ 72ನೇ ಪುಣ್ಯಸ್ಮರಣೆ ಹಾಗೂ 3 ದಿನದವರೆಗೆ ಜಾತ್ರಾ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಜಾತ್ರಾ ಮಹೋತ್ಸವಕ್ಕೆ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶದಿಂದ ಸಾವಿರಾರು ಭಕ್ತರು ಆಗಮಿಸಿದ್ದರು. ಈ ದೇವರ ವಿಶೇಷವೇನೆಂದರೆ ಇಲ್ಲಿ ತಯಾರಿಸಿದ ಪ್ರಸಾದವೇ ವಿಶೇಷವದು. ಇಲ್ಲಿಯ ಪ್ರಸಾದವನ್ನು ಸ್ವೀಕರಿಸಿದರೆ ಯಾವುದೇ ರೋಗಕ್ಕೆ ತುತ್ತಾಗುವುದಿಲ್ಲ. ಯಾವುದೇ ರೋಗ ಬಂದರೆ ಇಲ್ಲಿ ಪ್ರಸಾದ ಸ್ವೀಕರಿಸದೇ ವಾಸಿಯಾಗುವುದು ಎಂಬ ನಂಬಿಕೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಇದೆ ಎಂದು ಇಲ್ಲಿನ ಅರ್ಚಕರು ಹೇಳಿದರು. ವೀರಭದ್ರಪ್ಪ ಅಪ್ಪನವರ ಪುಣ್ಯಸ್ಮರಣೆ, ಪುಣ್ಯತಿಥಿ 72 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಇಲ್ಲಿ ಸುಮಾರು ದೇಶದ ನಾನಾ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ. ಅವರಿಗೆಲ್ಲರಿಗೂ ವೀರಭದ್ರಪ್ಪ ಅಪ್ಪನವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಅಂತಸ್ತನ್ನು ಕೊಟ್ಟು ಕಾಪಾಡ್ತಾ ಇದ್ದಾರೆ. ಇಲ್ಲಿ 72 ವರ್ಷದಿಂದ ಪ್ರತಿ ವರ್ಷಕ್ಕೆ ಅನ್ನ ಸಾಂಬಾರು ಮತ್ತು ಹುಗ್ಗಿ ಬಹಳ ಪ್ರಸಿದ್ಧವಾದಂಥ ಪ್ರಸಾದ. ಆ ಪ್ರಸಾದವನ್ನು ಸ್ವೀಕರಿಸಿದರೆ ಭಕ್ತಾದಿಗಳಲ್ಲಿರುವ ರೋಗಗಳನ್ನು ದೂರವಾಗಿ ಒಳ್ಳೆಯ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಅಪ್ಪನವರು ಕೊಟ್ಟು ಎಲ್ಲ ಭಕ್ತಾದಿಗಳಿಗೆ ಕಾಪಾಡ್ತಾ ಇದ್ದಾರೆ. ಸುನೀಲ್ ಶಿವಶೆಟ್ಟಿ. ಮತ್ತಿದು ಏಜಿನ ಕಾರ್ಯಕ್ರಮ ಇರುತ್ತದೆ ಇಲ್ಲಿ. ಇಲ್ಲಿ 3 ದಿವಸ ಕಾರ್ಯಕ್ರಮ ಇರುತ್ತೆ. ಮಠ ಮಂದಿರಗಳು ಸಂಸ್ಕಾರವನ್ನು ಕೊಡ ಮಾಡುವ ಕೇಂದ್ರಗಳಾಗಿವೆ ಎಂದು ವಾರಣಾಸಿ ಜಂಗಮವಾಡಿ ಮಠದ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರು ಹೇಳಿದರು. ಸೇಡಂ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಪೂಜ್ಯ ಹಾಲಪ್ಪಯ್ಯ ಶಿವಯೋಗಿಗಳ ಲಿಂಗೈಕ್ಯ ರಜತ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಪುರಾಣ ಮಂಗಲ ಮತ್ತು ಧರ್ಮ ಸಭೆಯಲ್ಲಿ ಅವರು ಆಶೀರ್ವಚನ ನೀಡಿದರು. ಶ್ರೀ ಕೊತ್ತಲ ಬಸವೇಶ್ವರ ಸಂಸ್ಥಾನ ಮತ್ತು ಹಾಲಪ್ಪಯ್ಯ ವಿರಕ್ತ ಮಠಗಳು ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದೆ. ಆಹಾರ ಶುದ್ಧವಾಗಿದ್ದರೆ ಮಾತ್ರ ಮನುಷ್ಯನ ಬುದ್ಧಿ ಶುದ್ಧವಾಗಿರಲು ಸಾಧ್ಯ. ಮನುಷ್ಯತ್ವ ಬಿಟ್ಟು ಪರ್ವತದಲ್ಲಿ ಇಂದಿನ ಜನ ಸಾಗುತ್ತಿರುವುದು ಸರಿಯಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಹಳೆಯ ಕಾಲದಲ್ಲಿ ಕುಳಿತವರಿಗೆ ಓಡಾಡಿ ಉಣಬಡಿಸುತ್ತಿದ್ದರು. ಈಗ ಊಟ ಮಾಡುವವರಿಗೆ ಓಡಾಡುವ ದುಸ್ಥಿತಿ ಬಂದು ಒದಗಿದೆ. ಮದುವೆಯಲ್ಲಿನ ಭೋಜನದ ಬಗ್ಗೆ ಉದಾಹರಿಸಿನ ಅವರು ಅನ್ನ ಬ್ರಹ್ಮ ತಿರಸ್ಕರಿಸುವವರ ಮನಸ್ಸು ಮತ್ತು ಆರೋಗ್ಯ ಕೆಡುತ್ತದೆ ಎಂದು ಹೇಳಿದರು. ಕಮ್ಮರಚೇಡು ಕಲ್ಯಾಣ ಸ್ವಾಮಿ ಸಂಸ್ಥಾನ ಮಠದ ಕಲ್ಯಾಣ ಸ್ವಾಮೀಜಿ ಮಾತನಾಡಿ, ಭೂತ ಪ್ರೇತ ಹೋಗಲಾಡಿಸುವ ಶಕ್ತಿ ವೀರಶೈವ ಪರಂಪರೆಯ ಆಚರಣೆಗಳಿಗಿದೆ. ವಿಭೂತಿಯಿಂದ ಮನಸ್ಸು ಮತ್ತು ದೇಹ ಶುದ್ಧವಾಗುತ್ತದೆ ಎಂದು ತಿಳಿಸಿದರು. ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಬಿಜೆಪಿಯ ಸಂತೋಷ್ ರಾಣಿ ತೇಲ್ಕೂರ್ ಮಾತನಾಡಿದರು. ಶಾಖಾಪುರ್ನ ವಿಶ್ವರಾಧ್ಯ ತಪೋವನ ಮಠದ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರು, ಶಿವಶಂಕೇಶ್ವರ ಮಠದ ಪೂಜಾ ಶಿವಶಂಕರ ಸ್ವಾಮೀಜಿ, ಶ್ರೀ ಕೊತ್ತಲ ಬಸವೇಶ್ವರ ಸಂಸ್ಥಾನದ ಸದಾಶಿವ ಸ್ವಾಮೀಜಿ, ಹತ್ತಿಗೂಡೂರಿನ ಗಿರಿಮಲ್ಲೇಶ್ವರ ಸ್ವಾಮೀಜಿ, ಹಾಲಪ್ಪಯ್ಯ ವಿರಕ್ತ ಮಠದ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಕುಮಾರ್ ತಳ್ಳಳ್ಳಿ ವೇದಿಕೆಯಲ್ಲಿದ್ದರು. ಪಲ್ಲವಿ ಪಾಟೀಲ್ ನಿರೂಪಿಸಿದರು. ಬಸವರಾಜ್ ಬಾಳಿ ಸ್ವಾಗತಿಸಿದರು. ವೀರೇಶ್ ಭಂಟನಳ್ಳಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ಇದೇ ವೇಳೆ ಬಸವರಾಜಪ್ಪ ಮಾಲಿ ಪಾಟೀಲ್, ಶಿವಯ್ಯ ಸ್ವಾಮಿ ಬಿಬ್ಬಳ್ಳಿ, ಶಿವಯ್ಯ ಮಠಪತಿ ಸಿದ್ದಪ್ಪ, ರಾಕೇಶ್ ಕೋರ್ವಾರ್, ಪ್ರಶಾಂತ್ ಕೇರಿ, ಶಿವು, ಸುಭಾಷ್ ಚಂದ್ರ ನಿಷ್ಠಿ ಇನ್ನಿತರರು ಗುರು ರಕ್ಷೆ ನೀಡಿ ಸತ್ಕರಿಸಲಾಯಿತು. ಒಂದು ಗುಡಿ ಹೋಗುವ ಕಾಲಕ್ಕೆ ಒಂದು ತೆಂಗಿನ ಕಾಯಿ ಒಂದು 4-5 ಬಾಳೆ ಹಣ್ಣು ತೋಲ್ ಹೋಗ್ತಾ ಇದ್ರು. ಒಂದು ಬಟ್ಟೆ ಮೇಲೆ ಮುಚ್ಚಿಕೊಳ್ಳಿ ಯಾರಾದ್ರೂ ಬೆಟ್ಟಿ ಏನೋ ಬರೀ ಕೈಯಾಗಿ ಏನು ಒತ್ತಿಲೆ ತೆಂಗಿನಕಾಯಿ ಅದ ಬಾಳೆ ಅನ್ನೋದನ್ನು ಹೇಳುತ್ತೆ. ಅದೇ ಕಾಯಿ ಹಣ್ಣು ತಗೊಂಡು ವೀರಭದ್ರ ದೇವಸ್ಥಾನಕ್ಕೆ ಬಂದು ಆರತಿ ಮಾಡಿ ಕಾಯಿ ಬಡದು ದೇವರಿಗೆ ನೈವೇದ್ಯ ತೋರಿಸಿ ಪೂಜಾರಿ ಒಂದಿಷ್ಟು ಕೊಟ್ಟು ಉಳಿದು ಬಟ್ಟೆ ಗೌರವ ಕಾಲಕ್ಕೆ ಏನಪ್ಪ ಅಂತ ಕೇಳಿದ್ರು, ಕಾಯಿ ಹಣ್ಣು ಅನ್ನಂಗಿಲ್ಲ ಪ್ರಸಾದ ಅಂತ ಕರೀತು. ಮೊದಲು ಕಾಯಿ ತಗೊಂಡು ಹೋಗೋ ಕಾಲಕ್ಕೆ ಇದು ಯಾರ ಕೈ ಅಂದ್ರೆ ನಂದು ಅಂತ ಹೇಳ್ತಾರೆ. ಆದ್ರೆ ದೇವರಿಗೆ ಅರ್ಪಣೆ ಮಾಡಿ ಹೋಗೋ ಕಾಲಕ್ಕೆ ಇದು ಯಾರಂದ್ರೆ ಪ್ರಸಾದ ಅಂತಾರೆ. ಯಾರಂದ್ರೆ ಇದು ವೀರಭದ್ರನ ಪ್ರಸಾದ ನಂದಂಗಿಲ್ಲ. ಅಂದ್ರೆ ದೇವರು ಏನು ಮಾಡಿದ ಅಂದ್ರೆ ಹಣ್ಣು ಕಾಯಿ ತಿನ್ನಂಗಿಲ್ಲ, ಅದರ ಮೇಲಿರ್ತಕ್ಕಂತ ನನ್ನದನ್ನುವಂತ ಭಾವನೆಯನ್ನ ಸ್ವೀಕಾರ ಮಾಡಿದ್ರೆ ಪ್ರಸಾದವನ್ನ ಕೊಡ್ತಾನೆ. ಅದಕ್ಕೆ ಪ್ರತಿ ಕರ್ನಾಟಕ ನವನಿರ್ಮಾಣ ಸೇನೆ ತಾಲೂಕು ಉಪಾಧ್ಯಕ್ಷರಾಗಿ ರಾಜಶೇಖರ್ ಉಂಡಿ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಅಫ್ಜಲ್ಪುರ್ ತಾಲೂಕು ಅಧ್ಯಕ್ಷ ರವೀಂದ್ರ ಜಮಾದರ್ ಹೇಳಿದರು.
ಕಲಬುರಗಿ ಜಿಲ್ಲೆಯ ಅಫಸಲ್ಪುರ್ ಪಟ್ಟಣದ ಕರ್ನಾಟಕ ನವನಿರ್ಮಾಣ ಸೇನೆ ಕಚೇರಿಯಲ್ಲಿ ಪದಾಧಿಕಾರಿಗಳ ಸಭೆ ಕರೆದು ಮಾತನಾಡಿದ ಅವರು, ತಾಲೂಕಿನಲ್ಲಿ ಮತ್ತಷ್ಟು ಸಂಘಟನೆ ಗಟ್ಟಿಗೊಳಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ವಿವಿಧ ಪದಾಧಿಕಾರಿಗಳನ್ನು ನೇಮಕಾತಿ ಮಾಡಲಾಗುತ್ತಿದ್ದು, ನೂತನ ಉಪಾಧ್ಯಕ್ಷರು ತಾಲೂಕಿನ ಅಧ್ಯಕ್ಷರ ಮಾರ್ಗದರ್ಶನದ ಮೇರೆಗೆ ಸಲಹೆ ಸೂಚನೆಗಳ ಮುಖಾಂತರ ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ನಾಡು ನುಡಿಯ ಸೇವೆಯಲ್ಲೇ ತೊಡಗಿಸಿಕೊಳ್ಳುವಂತೆ ಸಲಹೆ ನೀಡಿದರು. ತಾಲೂಕಿನಲ್ಲಿ ಈ ಬಾರಿ ಮಳೆಯಿಲ್ಲದೆ ಬರಗಾಲದ ಛಾಯೆ ಆವರಿಸಿದೆ. ಜನ ಜಾನುವಾರುಗಳು ನೀರಿಗಾಗಿ ಪರದಾಡುತ್ತಿವೆ. ದನಕರುಗಳು ಹಸುವಿನಿಂದ ಮೇವಿಗಾಗಿ ಒಂದು ಹೊಲದಿಂದ ಇನ್ನೊಂದು ಹೊಲಗಳಿಗೆ ಅಲೆದಾಡಿದರೂ ನೀರು ಮೇವು ಸಿಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಚುನಾವಣೆ ಗುಂಗಿನಲ್ಲಿದ್ದಾರೆ. ಈ ಯಾವ ಸಮಸ್ಯೆಗಳು ಅವರ ಕಣ್ಣಿಗೆ ಕಾಣುತ್ತಿಲ್ಲ. ಶೀಘ್ರದಲ್ಲಿ ನಮ್ಮ ಸಂಘಟನೆ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಲು ಸಜ್ಜಾಗಿದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ನಿಂಗಣ್ಣ ನಾಗೇಂದ್ರ ಜಮಾದಾರ್, ಈರಣ್ಣ ಬಸಪಟ, ಮಲ್ಕಪ್ಪ ಜಮಾದಾರ್ ಸೇರಿದಂತೆ ಇತರರು ಇದ್ದರು. Thank you.